ಸಹೋದರರೇ, ಸಹೋದರಿಯರೇ, ಜಾಗ್ರತೆಯಿಂದ ಕೇಳ್ರಿ. ಈ ಪ್ರಪಂಚವನ್ನು ದೇವರು ಸೃಷ್ಟಿಸಿದಾಗ, ಎಲ್ಲ ಸೃಷ್ಟಿಸಿದ ನಂತರ ದೇವರು ಸೃಷ್ಟಿಸಿದ್ದೇನು ಗೊತ್ತಾ? ಮನುಷ್ಯನನ್ನು. ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಎಂದು ದೇವರು ಏನ್ ಮಾಡಿದ್ರು? ಮನುಷ್ಯನ ಜೊತೆಯಿರಲು ಸರಿಯಾದ ಸಂಗಾತಿಯನ್ನು ಸಹ ಏರ್ಪಡಿಸಿದನು. ಕುಟುಂಬ ವ್ಯವಸ್ಥೆಯನ್ನು ದೇವರೇ ಪ್ರಾರಂಭಿಸಿದರು. ಕುಟುಂಬದ ಮೂಲಕವೇ ಪ್ರಪಂಚವನ್ನು ಪರಿಪಾಲಿಸಲು ದೇವರು ಬಯಸುವ ಕುಟುಂಬ ವ್ಯವಸ್ಥೆಯನ್ನು ನೀನು ಸ್ಟಾರ್ಟ್ ಮಾಡಿದ್ರೆ, ಸೈತಾನನು ಅದಕ್ಕೆ ವಿರುದ್ಧವಾಗಿ ಕುಟುಂಬಗಳನ್ನು ಮುರಿಯುತ್ತಿದ್ದಾನೆ. ಮುರಿಯುವ ಪ್ರಯತ್ನದಲ್ಲಿ ಕುಟುಂಬದಲ್ಲಿ ಮೂರು ಪ್ರಾಮುಖ್ಯವಾದ ವಿಷಯ ಇಲ್ಲದಂತೆ ಮಾಡ್ತಾನೆ. ಈ ಮೂರು ಪ್ರಾಮುಖ್ಯವಾದ ವಿಷಯಗಳು ಯಾವ ಕುಟುಂಬಗಳಲ್ಲಿ ಇರುವುದಿಲ್ಲವೋ ಆ ಕುಟುಂಬ ಮುರಿದು ಹೋಗ್ತದೆ, ಹಾಳಾಗೋಗ್ತದೆ. ಆ ಮೂರು ಪ್ರಾಮುಖ್ಯವಾದ ವಿಷಯಗಳು ಕುಟುಂಬದಲ್ಲಿ ಇರುವುದಾದರೆ ಆ ಕುಟುಂಬ ಕಟ್ಟಲ್ಪಡ್ತದೆ, ಅಭಿವೃದ್ಧಿಯಾಗ್ತದೆ. ಅದಕ್ಕಾಗಿಯೇ ಕುಟುಂಬದಲ್ಲಿ ಈ ಮೂರು ವಿಷಯಗಳಿಲ್ಲದಂತೆ ಸೈತಾನ ಮಾಡ್ತಾನೆ. ಏನು ಆ ಮೂರು ವಿಷಯಗಳು? ಕುಟುಂಬದಲ್ಲಿ ದೇವರು ಬಯಸಿದಂತೆ ಜೀವಿಸದೆ ಕುಟುಂಬ ವ್ಯವಸ್ಥೆ ಹಾಳಾಗಲಿಕ್ಕೆ ಸೈತಾನನು ಇಲ್ಲದಂತೆ ಮಾಡುವ ಮೂರು ಲಕ್ಷಣ ಏನೆಂದು ಕೇಳಲು ಬಯಸುತ್ತೀರಾ? ಮೊದಲನೇದಾಗಿ ಪ್ರೀತಿ. ಸೈತಾನ ಒಳಸಂಚು ಹಾಕಿದ. ಏನು ಆ ಒಳಸಂಚು? ಕ್ರೈಸ್ತ ಕುಟುಂಬದಲ್ಲಿ ಪ್ರೀತಿ ಇಲ್ಲದಂತೆ ಮಾಡಬೇಕು. ಗಂಡ ಹೆಂಡತಿಯನ್ನು ಪ್ರೀತಿಸಬಾರದು, ಹೆಂಡತಿ ಗಂಡನನ್ನು ಪ್ರೀತಿಸಬಾರದು, ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸಬಾರದು, ಮಕ್ಕಳು ತಂದೆ ತಾಯಿಗಳಿಗೆ ಒಳಗಾಗಬಾರದು. ಈ ವ್ಯವಸ್ಥೆಯನ್ನು ಸೈತಾನನು ಸ್ಲೋ ಆಗಿ ಮನೆಯೊಳಗಡೆ ತರುತ್ತಿದ್ದಾನೆ. ಈ ದಿನಗಳಲ್ಲಿ ಮನೆಯಲ್ಲಿ ಕುಟುಂಬಗಳಲ್ಲಿ ಪ್ರೀತಿ ಇದೆ ಅಂತೀರಾ? ಹೇಳ್ರಿ. ಬೈಬಲ್ ಹೇಳ್ತದೆ ಅಂತ್ಯ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗ್ತದೆ. ಪರಿಶುದ್ಧ ವಿವಾಹದಲ್ಲಿ ಗಂಡ ಒಡಂಬಡಿಕೆ ಮಾಡ್ತಾನೆ ಏನಂತ? ನಿನ್ನನ್ನೇ ಪ್ರೀತಿಸುತ್ತೇನೆ, ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ವ್ಯಾಧಿಯಲ್ಲಿಯೂ ಬಾಧೆಯಲ್ಲಿಯೂ ನಾನು ನಿನ್ನ ಸಂಗಡ ಇರುತ್ತೇನೆ. ಗಂಡ ಒಡಂಬಡಿಕೆ ಮಾಡ್ತಿದ್ದಾನೆ, ಹೆಂಡತಿ ಒಡಂಬಡಿಕೆ ಮಾಡ್ತಾಳೆ, ನಾನು ನಿನಗೆ ಅಧೀನಳಾಗ್ತೇನೆ, ಹೆಂಡತಿಯಾಗಿ ಜವಾಬ್ದಾರಿ ವಹಿಸ್ತೇನೆ. ವಾಗ್ದಾನಗಳು ಮಾಡ್ತಿದ್ದಾರೆ, ಆದರೆ ಆ ವಾಗ್ದಾನಗಳು ಈ ದಿನ ಎಷ್ಟು ಜನ ಕ್ರಿಯೆಯಲ್ಲಿ ಇಡ್ತಾ ಇದ್ದಾರೆ? ಇದ್ದಾರಾ ನಮ್ಮ ಮಧ್ಯೆ ಈ ದಿನ ಹೆಂಡತಿಯರನ್ನು ಗಾಯಪಡಿಸುವವರು, ಹೆಂಡತಿಯರನ್ನು ಬಹಳ ಕಷ್ಟ ಕೊಡುವವರು, ಮನೆಗೆ ಕುಡಿದು ಬಂದು ಸುತ್ತಾಡಿ ಬಂದು ಹೆಂಡತಿಯರಿಗೆ ಹೊಡೆಯುವವರು ಇದ್ದಾರಾ? ಎಷ್ಟೋ ಜನ ಹೆಂಡತಿಯರು ಅಳ್ತಿರ್ತಾರೆ, ಅಯ್ಯ ನನ್ನ ಗಂಡ ಪ್ರೀತಿ ತೋರಿಸಲ್ಲ, ನನ್ನ ಗಂಡ ಪ್ರೀತಿಸಲ್ಲ. ಯಾರನ್ನಾದರೂ ಪ್ರೀತಿಸ್ತಾನೆ, ಆದರೆ ನನ್ನನ್ನು ಮಾತ್ರ ಪ್ರೀತಿಸಲ್ಲ. ಸಹೋದರರೇ, ಸಹೋದರಿಯರೇ, ಗಂಡನಾಗಿ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿಯಾಗಿ ಗಂಡನಿಗೆ ಅಧೀನಳಾಗಬೇಕು, ಗಂಡನಿಗೆ ಮನೆಯಲ್ಲಿ ಒಳ್ಳೆಯ ಅಡಿಗೆ ಮಾಡಿಡಬೇಕು. ಮನೆಗೆ ಬಂದ ಗಂಡನಿಗೆ ಯಾವ ಕೊರತೆ ಇಲ್ಲದೆ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ವಹಿಸುವುದು, ಅದು ಕುಟುಂಬದಲ್ಲಿರುವ ಒಂದು ಸಾಧಾರಣವಾದ ಲಕ್ಷಣ. ಜ್ಞಾನವುಳ್ಳ ಸ್ತ್ರೀ ತನ್ನ ಕುಟುಂಬ ಕಟ್ಟಿಕೊಳ್ತಾಳೆ, ಮೂರ್ಖಳು ತನ್ನ ಮನೆ ಕೆಡವಿಕೊಳ್ಳುತ್ತಾಳೆ. ಯಾವ ಗಂಡನಾದರೂ ಪ್ರೀತಿಸದಿಲ್ವೋ, ಯಾವ ಹೆಂಡತಿಯಾದರೂ ಪ್ರೀತಿಸಲ್ವೋ ಒಳಪಡಲ್ವೋ, ಆ ಕುಟುಂಬ ಸೈತಾನನ ಕೈಯಲ್ಲಿದೆ. ಬೈಬಲ್ ಹೇಳ್ತದೆ ದೇವರು ಪ್ರೀತಿ ಸ್ವರೂಪನು. ಪ್ರೀತಿ ಸ್ವರೂಪನಾದ ದೇವರು ಯಾವ ಕುಟುಂಬದಲ್ಲಿ ಇರುತ್ತಾನೋ ಆ ಕುಟುಂಬ ಪ್ರೀತಿಯಿಂದಿರುತ್ತದೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ಜಗಳಗಳಿರ್ತವೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ಜಗಳಗಳಿರ್ತವೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ಗುದ್ದಾಟ ಇರ್ತದೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ತಪ್ಪಾರ್ಥಗಳಿರ್ತವೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ಅನುಮಾನವಿರ್ತದೆ. ಪ್ರೀತಿ ಇಲ್ಲದ ಕುಟುಂಬದಲ್ಲಿ ಅವಮಾನಗಳಿರ್ತವೆ, ಆರ್ಥಿಕ ಸಮಸ್ಯೆಗಳು ಉಕ್ಕಿ ಹರಿತವೆ. ಯಾವ ಕುಟುಂಬದಲ್ಲಿ ಪ್ರೀತಿ ಇರುತ್ತದೋ ಆ ಕುಟುಂಬ ಸಂತೋಷವಾಗಿರ್ತದೆ, ಸಮಾಧಾನವಾಗಿರ್ತದೆ, ವಾಕ್ಯಾನುಸಾರವಾಗಿರ್ತದೆ, ವಾಕ್ಯವನ್ನು ಘನಪಡಿಸುತ್ತದೆ. ಒಂದು ವಿಷಯ ನಿಮಗೆ ಹೇಳ್ತೀನಿ ಕೇಳ್ರಿ. ಸಾಧಾರಣವಾಗಿ ಸ್ತ್ರೀಯರು ಆ ಜಡೆ ಹಾಕ್ಕೊಳ್ತಾರೆ, ನೀವು ಕೂಡ ಜಡೆ ಹಾಕ್ಕೊಂಡಿರ್ತೀರಿ. ಜಡೆ ಹಾಕುವಾಗ ನೀವು ಎಷ್ಟು ಎಳೆಗಳನ್ನು ತೆಗಿತೀರೆಂದು ಹೇಳ್ತೀರಾ? ಒಂದ, ಎರಡ, ಮೂರು ಎಳೆನಾ? ಹೇಳ್ರಿ. ಎರಡು ಎಳೆಗಳಿಂದ ಜಡೆ ಹಾಕಲು ಸಾಧ್ಯನಾ? ಸಾಧ್ಯವಿಲ್ಲ. ಒಂದು ಜಡೆ ಹಾಕಬೇಕಾದ್ರೆ ಮೂರು ಎಳೆ ಬೇಕು. ಈಗ ನಿಮ್ಮ ಮುಂದೆ ಯಾರಾದರೂ ಜಡೆ ಹಾಕ್ಕೊಂಡವರಿದ್ದಾರಾ?
ಒಂದ್ಸಾರಿ ನೋಡ್ರಿ, ನೀವು ನೋಡ್ತಿರುವಾಗ ಎಷ್ಟು ಎಳೆ ಕಾಣಿಸ್ತವೆ? ಎರಡಾ ಮೂರಾ? ಎರಡು ಎಳೆ ಕಾಣಿಸ್ತಾ ಇವೆ. ನನಗೆ ಚಿಕ್ಕಂದಿನಿಂದ ಒಂದು ಪ್ರಶ್ನೆ, ಏನಂದ್ರೆ ಆ ಮೂರನೇ ಎಳೆ ಎಲ್ಲಿ ಹೋಯ್ತು? ಆ ಮೂರನೇ ಎಳೆ ಏನಾಯ್ತು? ಹಾಕಿದ್ದು ಮೂರು ಎಳೆಯ ಜಡೆಯಲ್ಲವೇ? ಕಾಣಿಸ್ತಿರುವುದು ಎರಡು ಎಳೆ ತಾನೇ? ಹಾಗಾದ್ರೆ ಮೂರನೇ ಎಳೆ ಏನಾಯ್ತು? ಜಾಗ್ರತೆ ಅಂತ ಕೇಳ್ರಿ. ಗಂಡ ಒಂದು ಎಳೆ, ಹೆಂಡತಿ ಒಂದು ಎಳೆ, ವಿಭಿನ್ನವಾದ ಮನಸ್ತಾಪಗಳು, ವಿಭಿನ್ನವಾದ ಪೋಷಣೆಗಳು, ವಿಭಿನ್ನವಾದ ಚಟಗಳು, ವಿಭಿನ್ನವಾದ ಪದ್ಧತಿಗಳು, ವಿಭಿನ್ನವಾದ ವಿದ್ಯಾಭ್ಯಾಸ, ಈ ಎಲ್ಲವುಗಳ ಮಧ್ಯದಲ್ಲಿ ಬೆಳೆದಂತ ಈ ಗಂಡ ಹೆಂಡತಿ ಮದುವೆ ಮೂಲಕ ಒಂದು ಸ್ಥಳದಲ್ಲಿ ಸೇರಿಸಲ್ಪಟ್ಟು ಈ ಎಳೆ ಈ ಎಳೆ ಈ ಎರಡು ಎಳೆಗಳು ಸೇರಿಸಿ ಜೀವಿತವೆಲ್ಲ ಇರಲಿಕ್ಕೆ ಸಾಧ್ಯ ಅಂತೀರಾ? ಅಷ್ಟು ಸುಲಭ ಅಂತೀರಾ? ಸಾಧ್ಯವಿಲ್ಲ. ಮತ್ತೆ ಈ ಎರಡು ಎಳೆ ಸೇರಿಸಿ ಬಿಡದಂತೆ, ಬೇರೆಯಾಗದಂತೆ ಇರಬೇಕಾದ್ರೆ ಮುಂಚೆ ಹೇಳಿದ ಹಾಗೆ ಎರಡು ಎಳೆಯಿಂದ ಯಾರೂ ಕೂಡ ಜಡೆ ಹಾಕ್ಲಿಕ್ಕಾಗಲ್ಲ. ಅದಕ್ಕಾಗಿ ಮೂರನೇ ಎಳೆ ಬೇಕು. ಆ ಮೂರನೇ ಎಳೆ ಏನ್ಮಾಡ್ತದೆ? ಈ ಎಳೆಯನ್ನು ಬಿಡದಂತೆ ಗಟ್ಟಿಯಾಗಿ ಹಿಡ್ಕೊಳ್ತದೆ, ಬೇರೆಯಾಗದಂತೆ ಮಾಡ್ತದೆ. ಆ ಮೂರನೇ ಎಳೆ ಇದ್ದರೂ ಕೂಡ ಕಾಣಿಸಲ್ಲ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಡದಂತೆ, ಬೇರೆಯಾಗದಂತೆ ಒಟ್ಟಾಗಿ ಜೀವಿಸಬೇಕಾದರೆ ಮೂರನೇ ಎಳೆ ಇರಬೇಕು. ಅದು ಕಾಣಿಸೋದಿಲ್ಲ, ಆದರೆ ಇರುತ್ತೆ. ಯಾವುದು ಆ ಎಳೆ? ಪ್ರೀತಿ ಎಂಬುವ ಮೂರನೇ ಎಳೆ. ಇರುವಾಗಲೇ ಇಬ್ರು ಒಟ್ಟಾಗಿರ್ತಾರೆ. ಪ್ರೀತಿ ಬೈಬಲ್ ಹೇಳ್ತದೆ. ಏನು? ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಅಂದರೆ ಅರ್ಥ ಏನು? ಯಾವ ಮನೆಯಲ್ಲಿ ಪ್ರೀತಿ ಸ್ವರೂಪನಾದ ದೇವರು ಗಂಡನನ್ನು ಹೆಂಡತಿಯನ್ನು ಸೇರಿಸಿ ಪ್ರೀತಿಯ ಮೂಲಕ ಐಕ್ಯಗೊಳಿಸುತ್ತಾನೋ ಆ ಕುಟುಂಬ ಕಟ್ಟಲ್ಪಡ್ತದೆ. ಯಾವ ಮನೆಯಲ್ಲಿ ದೇವರು ಇರುತ್ತಾರೋ, ದೇವರ ಪ್ರೀತಿ ಇರುತ್ತದೋ ಆ ಮನೆ ಕಟ್ಟಲ್ಪಡ್ತದೆ. ಈ ದಿನ ಕುಟುಂಬದ ಜಗಳಕ್ಕೆ ಕಾರಣ ಏನು? ಪ್ರೀತಿ ಇಲ್ಲದಿರುವುದೇ. ಅಸಮಾಧಾನಕ್ಕೆ ಕಾರಣ ಏನು? ಪ್ರೀತಿ ಇಲ್ಲದಿರುವುದೇ. ಗಂಡ ಪ್ರೀತಿಸದಿರುವ ಕಾರಣವಲ್ಲವೇ? ಹೆಂಡತಿ ಗಂಡನಿಗೆ ಅಧೀನಳಾಗದಿರುವುದಕ್ಕಾಗಿಯಲ್ಲವೇ? ದೇವರು ಏರ್ಪಡಿಸಿರುವಂತಹ ಈ ಅದ್ಭುತವಾದ ಫಾರ್ಮುಲಾ ಕ್ರಿಯದಲ್ಲಿಡದೇ ಇರುವ ಕಾರಣಕ್ಕಾಗಿಯಲ್ಲವೇ? ಕುಟುಂಬಗಳು ಹೊಡ್ಕೊಂಡು ಸಾಯ್ತಾ ಇವೆ. ಸೈತಾನನೆನ್ನೋ ಕುಟುಂಬಗಳನ್ನು ಬೇರೆ ಮಾಡಬೇಕೆಂದು ಒಳಸಂಚು ಹಾಕುತ್ತಿದ್ದಾನೆ. ದೇವರು ಏರ್ಪಡಿಸಿರುವಂತಹ ಕುಟುಂಬವನ್ನು ಚೂರು ಮಾಡಬೇಕೆಂದು ಅವನು ಯೋಜನೆಗಳನ್ನು ಹಾಕುತ್ತಿದ್ದಾನೆ. ಆ ಯೋಜನೆಗಳಲ್ಲಿ ಒಂದು ಗಂಡ ಹೆಂಡತಿ ಪ್ರೀತಿಸದಂತೆ ಮಾಡುವುದು, ಹೆಂಡತಿ ಗಂಡನಿಗೆ ಅಧೀನವಾಗದಂತೆ ಮಾಡುವುದು. ಈ ಎರಡು ಅವನು ಮಾಡುವುದಾದರೆ ಕುಟುಂಬ ನಾಶ ಮಾಡಬಹುದು. ಹೇಳ್ತಿದ್ದೇನೆ ಗಂಡಂದಿರೇ, ಮನಪೂರ್ವಕವಾಗಿ ಹೇಳ್ತೀರಾ, ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ ಎಂದು? ನೀನು ನಿಜವಾಗಿಯೂ ಹೇಳುವುದಾದರೆ ನನ್ನ ಹೆಂಡತಿಯನ್ನು ನಾನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುವುದಾದರೆ ನೀನು ದೇವರ ಚಿತ್ತ ಮಾಡ್ತಾ ಇದ್ದಿ, ಕುಟುಂಬವನ್ನು ಕಟ್ಟಿಕೊಳ್ಳುತ್ತಾ ಇದ್ದಿ. ಹೆಂಡತಿಯರೇ, ನಿಜವಾಗ್ಲೂ ಹೇಳಬಲ್ಲೀರಾ, ನನ್ನ ಗಂಡನಿಗೆ ಅಧೀನವಾಗ್ತೇನೆ, ನನ್ನ ಗಂಡನಿಗೆ ಎದುರು ಬೀಳಲ್ಲ, ನನ್ನ ಗಂಡನೊಂದಿಗೆ ನಾನು ಜಗಳ ಮಾಡಲ್ಲ, ನಾನು ನನ್ನ ಗಂಡನಿಗೆ ಗೌರವಿಸುತ್ತೇನೆ. ನನ್ನ ಮನೆಗೆ ಯಜಮಾನ ಗಂಡನಾಗಿರುವುದರಿಂದ ನಾನು ಗೌರವಿಸುತ್ತೇನೆ. ಅನೇಕ ಅನೇಕ ಸಂದರ್ಭಗಳಲ್ಲಿ ನನ್ನ ಹತ್ರ ತಂದೆ ತಾಯಿಗಳು ಬಂದು ಅಳ್ತಾರೆ. ಪ್ರಾಮುಖ್ಯವಾಗಿ ತಾಯಿಗಳು ಬಂದು ಅಳ್ತಾರೆ, ಅಯ್ಯ ನನ್ನ ಮಗ ಮಾತು ಕೇಳಲ್ಲ, ಎದುರು ಬೀಳ್ತಾನೆ, ನನ್ನ ಮಗಳು ಮಾತು ಕೇಳ್ತಿಲ್ಲ, ನನ್ನ ಮೇಲೆ ತಿರುಗಿ ಬೀಳ್ತಾಳೆ, ಹೀಗೆ ಬಂದು ಹೇಳುವವರು ಬಹಳ ಜನ ಇದ್ದಾರೆ. ಜಾಗ್ರತೆಯಿಂದ ಕೇಳಬೇಕು. ಈ ದಿನ ಮಕ್ಕಳು ನಿಮಗೆ ಎದುರು ಬೀಳುತ್ತಿದ್ದಾರಂದರೆ ಕಾರಣ ಗೊತ್ತಾ ನಿಮಗೆ? ಅನೇಕ ತಾಯಂದಿರು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಎದಕ್ಕಾಗಿ? ಎದುರು ಬೀಳಲಿಕ್ಕೆ. ಎದಕ್ಕಾಗಿ? ತಿರುಗಿ ಬೀಳಲಿಕ್ಕೆ. ನೀವನ್ಬೋದು ಸುಮ್ಮನಿರಿ ಬ್ರದರ್, ನಮ್ಮ ಮಕ್ಕಳಿಗೆ ನಾವು ಹೇಗೆ ತರಬೇತಿ ಕೊಡ್ತೇವೆ? ಎದುರು ಬೀಳಲಿಕ್ಕೆ ತಿರುಗಿ ಬೀಳಲಿಕ್ಕೆ ಅಂತೀರಾ? ಯಾವಾಗ ನೀನು ಗಂಡನಿಗೆ ಎದುರು ಬೀಳುತ್ತೀಯೋ ಮಕ್ಕಳು ನೋಡ್ತಾರೆ. ಯಾವಾಗ ಗಂಡನಿಗೆ ನೀನು ಎದುರಿಸುತ್ತೀಯೋ ಮಕ್ಕಳು ಅದನ್ನು ನೋಡ್ತಾರೆ. ನಾಳೆ ಬೆಳಗ್ಗೆ ಏನು ಮಾಡ್ತಾರೆ? ಅದೇ ಪ್ರಯತ್ನ ನಿಮ್ಮೇಲೆ ಮಾಡ್ತಾರೆ. ಏನ್ಲೇ ನೀವು ನನ್ನ ಮಾತು ಕೇಳೋದಿಲ್ಲ? ಮಮ್ಮಿ ನೀನು ಡ್ಯಾಡಿ ಮಾತು ಕೇಳೋದಿಲ್ಲಲ್ಲ ಮಮ್ಮಿ. ಏನ್ಲೇ ನಮಗೆ ತಿರುಗಿ ಬೀಳ್ತಿ? ಬೆಳಗ್ಗೆ ಎದ್ರೆ ಡ್ಯಾಡಿ ಮೇಲೆ ಮಾಡೋದು ನೀನು, ಅದೇ ಅಲ್ಲ ಮಮ್ಮಿ. ಈಗ ಟ್ರೈನಿಂಗ್ ಯಾರು ಕೊಡ್ತಾ ಇದ್ದಾರೆ ಮಕ್ಕಳಿಗೆ? ಎದುರು ಬೀಳುವುದಕ್ಕಾಗಿ, ಬೆದರಿಸಲು, ಎದುರಿಸಲು ಯಾರ್ರೀ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದು? ನಾವೇನೋ ಗಂಡಂದಿರಿಗೆ ಎದುರಿಸುತ್ತಾ ಬೆದರಿಸುತ್ತಾ ಕಾಲಕ್ಷೇಪ ಮಾಡ್ತಿದ್ದರೆ ನಾಳೆ ಮಕ್ಕಳು ಅದೇ ಕೆಲಸ ಮಾಡುವಾಗ ಅಳ್ತಿ ಏನ್ ಪ್ರಯೋಜನ? ಯಾವ ಹೆಂಡತಿ ಗಂಡನನ್ನ ಎದುರಿಸಿ ಬೆದರಿಸುತ್ತಾಳೋ, ಯಾವ ಗಂಡ ಮಕ್ಕಳನ್ನು ಮಕ್ಕಳ ಎದುರೇ
ಹೆಂಡತಿಯನ್ನು ಹೊಡಿತಿರುತ್ತಾನೋ, ಗಾಯಪಡಿಸುತ್ತಿರುತ್ತಾನೋ ಆ ವ್ಯಕ್ತಿ ಮಕ್ಕಳ ದೃಷ್ಟಿಯಲ್ಲಿ ಒಬ್ಬ ದುರ್ಮಾರ್ಗನಾಗಿ ಮುದ್ರಿಸಲ್ಪಡುತ್ತಾನೆ. ಸಹೋದರ ಸಹೋದರಿಯರೇ, ನೀವು ಕುಟುಂಬವಾಗಿ ಕಟ್ಟಲ್ಪಡಬೇಕಾದರೆ ದಯವಿಟ್ಟು ಮಕ್ಕಳ ಮುಂದೆ ಜಗಳಾಡಬೇಡ್ರಿ, ಮಕ್ಕಳ ಎದುರು ಕಚ್ಚಾಡಬೇಡ್ರಿ, ಮಕ್ಕಳ ಎದುರು ಹೊಡೆದಾಡಬೇಡ್ರಿ, ಪ್ರೀತಿಯಿಂದ ಜೀವಿಸಿರಿ. ಏತಕ್ಕಾಗಿ ಚಿಕ್ಕ ಮಕ್ಕಳು ನೋಡ್ತಿದ್ದಾರೆ ಎಷ್ಟು ಭಯಂಕರವಾಗಿ ನಿನ್ನ ಹೆಂಡತಿಗೆ ನಿನ್ನ ಹೊಡಿತಾ ಇದ್ದೀಯಂತ. ಅವರ ಮನಸ್ಸಿನಲ್ಲಿ ಬೀಳ್ತದೆ, ಮುದ್ರಿಸಲ್ಪಡ್ತದೆ ಏನಂತ, ನಮ್ಮ ತಂದೆ ದುರ್ಮಾರ್ಗನು ತಾಯಿಗೆ ಬಹಳ ಹೊಡಿತಾನೆ. ಮಕ್ಕಳ ಎದುರೇ ನಿನ್ನ ಗಂಡನನ್ನ ಎದುರಿಸುತ್ತಿರುವುದಾದರೆ, ಬೆದರಿಸುತ್ತಿರುವುದಾದರೆ ಬಿಟ್ಟು ಹೋಗ್ತೇನೆ, ವಿಚ್ಛೇದನ ಕೊಡ್ತೇನೆ. ಹೀಗೆ ಬೆದರಿಸುತ್ತಿರುವಾಗ ಮನೆಗೆ ಬಂದರೆ ಸಾಕು, ಅಮ್ಮ ಅಪ್ಪನಿಗೆ ಯಾವಾಗ್ಲೂ ಬೆದರಿಸುತ್ತಿರ್ತಾಳೆ ದೊಡ್ಡ ದೆವ್ವದಂತವಳು. ಅವರ ಮನಸ್ಸಿನಲ್ಲಿ ಆ ಮುದ್ರೆ ಬಿದ್ದಿರುವುದಾದರೆ ನೆನ್ಪಿಟ್ಕೊಳ್ರಿ ಸಹೋದರಿಯರೇ, ಜೀವಿತವೆಲ್ಲ ಆ ಮುದ್ರೆ ಹೋಗೋದೇ ಇಲ್ಲ. ನಿಮಗೆ ಚಿಕ್ಕಂದಿನಲ್ಲಿ ಚುಚ್ಚುಮದ್ದಿಟ್ರ ನಾನು ಚುಚ್ಚುಮದ್ದು ಹಾಕ್ಸ್ಕೊಂಡಿದ್ದೇನೆ ಅನ್ನೋರು ಕೈ ಎತ್ರಿ. ನೀವು ಸ್ನಾನ ಮಾಡಿ ಒರೆಸ್ಕೊಂಡ್ರೆ ಅದು ಹೋಯ್ತಾ? ಮುಂದೆ ಪ್ರಯತ್ನ ಮಾಡಿ ನೋಡ್ರಿ. ಹೋಗ್ತದ? ಚಿಕ್ಕ ವಯಸ್ಸಿನಲ್ಲಿ ಹಾಕಿದ ಚುಚ್ಚುಮದ್ದಿನ ಮುದ್ರೆಯೇ ನಿಮ್ಮ ಶರೀರ ಬಿಟ್ಟು ಹೋಗ್ತಿಲ್ಲ. ತಂದೆ ತಾಯಿಗಳೇ ಜಾಗ್ರತೆಯಿಂದ ಕೇಳ್ರಿ, ಶರೀರದ ಮೇಲೆ ಹಾಕಿದ ಚುಚ್ಚುಮದ್ದು ಮುದ್ರೆ ನಮ್ಮ ಶರೀರ ಬಿಟ್ಟು ಹೋಗ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮುಂದೆ ಒಬ್ಬ ದುರ್ಮಾರ್ಗನಾದ ತಂದೆಯಾಗಿ, ಒಂದು ಜಗಳಗಂಟೆ ತಾಯಿಯಾಗಿ, ಹೆಂಡತಿಯಾಗಿ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಚಿಕ್ಕಂದಿನಲ್ಲಿಯೇ ಮುದ್ರೆ ಬಿದ್ದರೆ ಅವರು ಸಾಯುವವರೆಗೂ ಆ ಮುದ್ರೆ ಅವರ ಹೃದಯದಲ್ಲಿ ಅಳಿಸಲಾರದ ಮುದ್ರೆ. ನನ್ನೊಬ್ಬ ಸ್ನೇಹಿತರಿದ್ದಾರೆ, 60ಕ್ಕಿಂತೂ ಹೆಚ್ಚು ವಯಸ್ಸು, ಚಿಕ್ಕಂದಿನಲ್ಲಿ ಯೆರೂಸಲೇಮು, ಎಣ್ಣೆಮರ ಬೆಟ್ಟ, ಕೆದ್ರೇನು ಹಳ್ಳ ಈ ಪ್ರಾಂತ್ಯಗಳಲ್ಲಿ ತಿರುಗುತ್ತಾ ಇದ್ದ, ಅಲ್ಲೇ ಓದ್ಕೊಂಡನು. ಎಂದಾದರೂ ನಾವಿಬ್ರು ಭೇಟಿಯಾದರೆ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾನೆ, ನಮ್ಮ ಡ್ಯಾಡಿ ಎಂಥ ಅದ್ಭುತವಾದ ಪಾಠಗಳನ್ನು ಕಲಿಸಿದರು, ಅದ್ಭುತವಾದ ನಿಯಮಗಳನ್ನು ಕಲಿಸಿದರು, ಹೀಗೆ ಬದುಕಬೇಕು, ಹೀಗೆ ಜೀವಿಸಬೇಕು, ಹೀಗೆ ಸೇವೆ ಮಾಡಬೇಕು, ಇದೆಲ್ಲವನ್ನು ಕಲಿಸ್ತಿದ್ರು. ಯಾವಾಗಲಾದರೂ ಭೇಟಿಯಾದರೆ ಈ ವಿಷಯಗಳನ್ನೇ ಹೇಳ್ತಾ ಇದ್ದ. ಒಮ್ಮೆ ನಾನು ತಡೆಯದೆ ಹೀಗೆ ಕೇಳಿದೆ, ಏನಂದ್ರೆ, ನೀನು ಯಾವತ್ತು ನೋಡಿದ್ರು ನಿಮ್ಮ ಡ್ಯಾಡಿ ಕುರಿತೇ ಮಾತಾಡ್ತೀಯ, ಆದರೆ ಡ್ಯಾಡಿಯ ದೊಡ್ಡತನದ ಬಗ್ಗೆ ಹೇಳ್ತೀಯ, ಆದರೆ ನಿಮ್ಮ ಡ್ಯಾಡಿ ಹೀಗೆ ಕಲಿಸಿದ್ರು, ಈ ನಿಯಮ ಕಲಿಸಿದ್ರು, ಹೀಗೆ ಬದುಕು ಅಂತ ಹೇಳಿದ್ರು, ಇದೆಲ್ಲ ಹೇಳ್ತೀಯಾದ್ರೆ ಯಾಕೆ ನಿನ್ನ ಮಮ್ಮಿ ಬಗ್ಗೆ ಏನೂ ಮಾತಾಡಲ್ಲ ಎಂದು ಕೇಳಿದೆ. 60 ವರ್ಷ ಉಳ್ಳ ದೊಡ್ಡ ಸೇವಕರಿಗೆ ತಕ್ಷಣ ಹೇಳಿದ್ರು, ಬ್ರದರ್ ಸತೀಶ್, ನಮ್ಮ ಮಮ್ಮಿ ಒಳ್ಳೆಯವರಲ್ಲ, ನಮ್ಮ ಮಮ್ಮಿ ಬಹಳ ಜಗಳಗಂಟೆ, ಮನೆಗೆ ನಮ್ಮ ತಂದೆ ಬಂದರೆ ಸಾಕು, ಜಗಳ ಮಾಡೋದೇ ಅವಳ ಕೆಲಸ. ಮನೆಯಲ್ಲಿ ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಪ್ರಶಾಂತತೆ ಇಲ್ಲದೆ ಮನೆಗೆ ಬಂದ ನಮ್ಮ ತಂದೆಗೆ ವಿಶ್ರಾಂತಿ ಇಲ್ಲದಂತೆ ಮಾಡುವುದೇ ನಮ್ಮ ತಾಯಿಯ ದೊಡ್ಡ ಕೆಲಸ. ಏನಿದೆ ಸತೀಶ್ ಕುಮಾರ್ ನಮ್ಮ ಮಮ್ಮಿ ಕುರಿತು ಹೇಳಲು? ಒಬ್ಬ ಜಗಳಗಂಟಿ, ಅದಕ್ಕೆ ನಮ್ಮ ಮಮ್ಮಿ ಕುರಿತು ಮಾತಾಡಿಕೊಳ್ಳಲು ಏನೂ ಇಲ್ಲ, ಹೇಳಲಿಕ್ಕೆ ಕೂಡ ಏನೂ ಇಲ್ಲ. ಯಾವ ವಯಸ್ಸಿನಲ್ಲಿ, ಯಾವ ವಯಸ್ಸು? 60 ವರ್ಷಕ್ಕಿಂತ ಹೆಚ್ಚಿನ ಮಾತೆ, ಆದರೆ ಹೃದಯದಲ್ಲಿ ಯಾವ ಮುದ್ರೆ ಹಾಕಲ್ಪಡ್ತು? ನನ್ನ ತಾಯಿ ಜಗಳಗಂಟೆ. ತಾಯಿಯೆಂದರೆ ನಿಮ್ಮ ಮಕ್ಕಳ ಹೃದಯದಲ್ಲಿ ಯಾವ ಮುದ್ರೆ ಹಾಕ್ತಿದ್ದೀರಿ? ನಮ್ಮ ಮಮ್ಮಿ ಪ್ರೀತಿಯುಳ್ಳ ಮಮ್ಮಿ, ನಮ್ಮ ಮಮ್ಮಿ ಪ್ರಾರ್ಥನೆ ಮಾಡುವವಳು, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಬಂದು ಹಿಂಸಿಸಿದರು, ಕಷ್ಟ ಕೊಟ್ಟರು, ಎಷ್ಟು ಹೊಡೆದರು, ಸಹಿಸುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವಂಥ ಒಬ್ಬ ಅದ್ಭುತವಾದ ಬೆಲೆ ಬಾಳುವ ಮಮ್ಮಿ. ಇಂಥ ಮಮ್ಮಿಗೆ ನಾವು ಹುಟ್ಟುವುದು ನಾವು ಮಾಡುವಂಥ ಪುಣ್ಯ. ಹಾಗೆ ಹೇಳ್ತಾರಾ ನಿಮ್ಮ ಮಕ್ಕಳು? ಹೇಳುವ ರೀತಿಯಲ್ಲಿ ಜೀವಿಸ್ತಿದ್ದೀರಾ ತಾಯಂದರೆ? ನಮ್ಮ ಡ್ಯಾಡಿ ಎಷ್ಟೋ ಒಳ್ಳೆಯವನು, ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮ ಕುರಿತೇ ಯೋಚಿಸ್ತಾನೆ. ಎಲ್ಲರೂ 8 ಗಂಟೆ ಕೆಲಸ ಮಾಡಿದರೆ ನಮ್ಮ ತಂದೆ 10 ಗಂಟೆ ಕೆಲಸ ಮಾಡ್ತಾನೆ, 12 ಗಂಟೆ ಕೆಲಸ ಮಾಡ್ತಾನೆ. ಯಾತಕ್ಕಾಗಿ? ನಾವು ಚೆನ್ನಾಗಿ ಓದ್ಕೊಳ್ಬೇಕಂತ. ಎಲ್ಲರೂ ಕುಡಿತಿದ್ದಾರೆ, ತಿರುಗಾಡ್ತಿದ್ದಾರೆ, ಹರಟೆ ಹೊಡಿತಾರೆ, ದುಡ್ಡು ವೇಸ್ಟ್ ಮಾಡ್ತಾರೆ, ಆದರೆ ನಮ್ಮ ತಂದೆ ಮಾತ್ರ ಕುಡಿಯಲ್ಲ, ತಿರುಗಾಡಲ್ಲ, ಕನಿಷ್ಠ ಹೊರಗಡೆ 10 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಯಾತಕ್ಕಾಗಿ? ನಾವಿದ್ದೇವಲ್ಲ ನಮಗೆ ಬಂಗಾರದ ಭವಿಷ್ಯ ಕೊಡಲು, ನಮ್ಮನ್ನು ಚೆನ್ನಾಗಿ ಓದಿಸಬೇಕೆಂದು, ಉನ್ನತವಾದ ಸ್ಥಿತಿಗೆ ನಮ್ಮನ್ನು ತರಬೇಕೆಂದು ರಾತ್ರಿ ಹಗಲು ಕಷ್ಟಪಡುತ್ತಾ ಕಷ್ಟಪಟ್ಟಿದ್ದೆಲ್ಲ ಮನೆಗೆ ತೆಗೆದುಕೊಂಡು ಬಂದು ಒಂದು ಕಡೆ ನಮ್ಮ ಮಮ್ಮಿಗೆ ಎಷ್ಟೊಂದು ಪ್ರೀತಿಸಿ ಬಹುತಾಳ್ಮೆಯಿಂದ
ಆತ್ಮೀಕನಾಗಿದ್ದು ಮನೆಗೆ ಬಂದ ಕೂಡಲೇ ಒಟ್ಟಾಗಿ ಪ್ರಾರ್ಥಿಸುವಂತ ಒಬ್ಬ ಅದ್ಭುತವಾದಂತ ಆತ್ಮೀಯ ತಂದೆ ನಮ್ಮ ತಂದೆ. ಮನೆಯಲ್ಲಿ ಕಿರ್ಚುವುದಾಗಲಿ, ಕೂಗುವುದಾಗಲಿ, ಅನ್ಯಾಯವಾಗಿ ವ್ಯವಹರಿಸುವುದಾಗಲಿ, ನಮ್ಮ ಮಮ್ಮಿ ಮೇಲೆ ಮಾತಿಗೆ ಸಿಟ್ಟಿಗೇಳುವುದಾಗಲಿ, ಬಲಹೀನಳು, ಹೊಡೆದ್ರೆ ಬಿದ್ದಿರ್ತಾಳಂತ, ಅವಳ ಮನೆಯವರು ಯಾರೂ ಇಲ್ಲ ಅಂತ ದುರ್ಮಾರ್ಗವಾಗಿ ವರ್ತಿಸುವ ತಂದೆ ನಮ್ಮ ತಂದೆ ಅಲ್ಲ. ನಮ್ಮ ತಂದೆ ಬಹಳ ಒಳ್ಳೆಯವನು, ಬಹಳ ಪ್ರೀತಿಯುಳ್ಳವನು. ಹೇಳಲಿಕ್ಕಾಗುತ್ತಾ? ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಎಷ್ಟೊಂದು ತಂದೆಯರು ಮಕ್ಕಳನ್ನು ಓದಿಸಬೇಕಾದ ವಯಸ್ಸಲ್ಲಿ ಕಷ್ಟಪಟ್ಟು ಪ್ರಯಾಸಪಟ್ಟು ಸಂಪಾದನೆ ಮಾಡಿ ಸಂಬಳ ತಂದು ಮಕ್ಕಳಿಗೋಸ್ಕರ ಖರ್ಚು ಮಾಡಬೇಕಾದದ್ದನ್ನು ಕುಡಿದು ಹಾಳು ಮಾಡುವಂತಹ ತಂದೆಯಂದಿರು ಎಷ್ಟು ಜನ ಇಲ್ಲ? ಮಕ್ಕಳನ್ನು ಓದಿಸುವುದರ ಬದಲಿಗೆ ಉದ್ಯೋಗ ಮಾಡುವ ಸ್ಥಳದಲ್ಲೋ, ಕೆಲಸ ಮಾಡುವ ಸ್ಥಳದಲ್ಲೋ ಪರಾಯಿ ಸ್ತ್ರೀ ವ್ಯಾಮೋಹದಲ್ಲಿ ಬಿದ್ದು ಸಂಬಳವೆಲ್ಲ ತೆಗೆದುಕೊಂಡು ಆಕೆ ಮುಖ ಮೇಲೆ ಹಾಕುವ ತಂದೆಯಂದಿರು ಎಷ್ಟು ಜನ ಇಲ್ಲ? ಒಬ್ಬ ತಮ್ಮ ಬಂದು ಅಳುತ್ತಾನೆ, ಅಣ್ಣ ಓದಬೇಕನ್ನೋ ಆಸೆ ಇದೆ ಅಣ್ಣ, ಫೀಸ್ ಕಟ್ಟೋರೇ ದಿಕ್ಕಿಲ್ಲ ಅಣ್ಣ, ಫೀಸ್ ಕಟ್ಟಲಿಕ್ಕೆ ದಿಕ್ಕೇ ಇಲ್ಲ ಅಣ್ಣ ಅಂತ ಅಳುತ್ತಿದ್ದಾನೆ. ಅದೇನಪ್ಪ ಫೀಸ್ ಕಟ್ಟಲಿಕ್ಕೆ ದಿಕ್ಕೇ ಇಲ್ಲ ಅಂತ ಹೇಳ್ತಿ? ನಿನಗೆ ತಂದೆ ಇಲ್ಲ? ಏನು ತಂದೆ ಇಲ್ಲೋದೇನಣ್ಣ? ನನಗೆ ತಂದೆ ಇದ್ದಾನೆ. ಮತ್ತೆ ಆ ತಂದೆಗೆ ಉದ್ಯೋಗ ಇಲ್ಲ? ಅಯ್ಯೋ ಗೌರ್ಮೆಂಟ್ ಜಾಬ್ ಅಣ್ಣ, ತಂದೆ ಇದ್ದಾನಂತಿ ಗೌರ್ಮೆಂಟ್ ಜಾಬ್ ಅಂತಿ, ಮತ್ತೆ ನಿನ್ ಕಾಲೇಜ್ ಫೀಸ್ ಕಟ್ಟೋದಿಲ್ಲೇನು? ನನ್ ಕಾಲೇಜ್ ಫೀಸ್ ಕಟ್ಟಲ್ಲಣ್ಣ. ಏನು ಪಕ್ಕದ ಮನೆ ಹುಡುಗಿಯ ಫೀಸ್ ಕಟ್ತಾನಣ್ಣ? ಅದೇನು ಏನ್ ಮಾತಾಡ್ತಾ ಇದ್ದಿ? ಅಕ್ರಮ ಸಂಬಂಧ ಅಣ್ಣ, ಸ್ವಂತ ಮಕ್ಕಳಾದ ನಮ್ಮನ್ನೇ ಪೋಷಿಸುವುದಿಲ್ಲ ಆದರೆ ಯಾರನ್ನೋ ಇಟ್ಕೊಂಡು ಅವಳೊಂದಿಗೆ ಜೀವಿಸ್ತಾ ಸಂಬಳವೆಲ್ಲ ಅವಳಿಗೂ ಅವಳ ಮಕ್ಕಳಿಗೂ ಖರ್ಚು ಮಾಡ್ತಾನಣ್ಣ. ಛೀಛಿ, ಹುಟ್ತಾ ಹುಟ್ತಾ ಇಂಥ ಬೀದಿ ನಾಯಿಗೆ ಹುಟ್ಟಿದೇವಲ್ಲ ಅಣ್ಣ, ನಾವು ಬೀದಿ ನಾಯಿಗೆ ಹುಟ್ಟಿದೇವಣ್ಣ. ನಾಚಿಕೆಗೇಡಿನ ಜೀವಿತ, ಹಡಿದು ಬೆಳೆಸಿ ದೊಡ್ಡವರಾಗಿ ಮಾಡಬೇಕಾದ ತಂದೆ, ಹಡಿದು ಬೆಳೆಸಿ ದೊಡ್ಡವರಾಗಿ ಮಾಡಬೇಕಾದ ತಾಯಿ, ಮಕ್ಕಳ ಕುರಿತು ಜವಾಬ್ದಾರಿಕೆ ಇಲ್ಲದೆ ಪಾಪ ಚಟಗಳಿಗೆ ದಾಸರಾಗಿ ಗುಲಾಮರಾಗಿ ಮಕ್ಕಳ ದೃಷ್ಟಿಯಲ್ಲೇ ಪಾಪಿಷ್ಟ ತಂದೆಯಾಗಿ ಪಾಪಿಷ್ಟ ತಾಯಿಯಾಗಿ ಉಳಿದುಕೊಳ್ಳುವಂಥ ದುರದೃಷ್ಟವು ಬೇರೊಂದಿಲ್ಲ. ಇವತ್ತು ಪ್ರತಿ ತಂದೆ ತಾಯಿಗಳು ಒಂದು ತೀರ್ಮಾನ ತಗೊಳ್ಬೇಕು. ಏನಂತ? ಬದುಕಿದ್ರೆ ಮೊದಲನೇದಾಗಿ ಮನೆಯಲ್ಲಿ ಒಳ್ಳೆ ತಂದೆಯಾಗಿ ಬದುಕುತ್ತೇನೆ, ಮನೆಯಲ್ಲಿ ಒಬ್ಬ ಒಳ್ಳೆ ತಾಯಿಯಾಗಿ ಬದುಕುತ್ತೇನೆ, ಒಬ್ಬ ಒಳ್ಳೆ ಹೆಂಡತಿಯಾಗಿ ಒಬ್ಬ ಒಳ್ಳೆ ಗಂಡನಾಗಿ ಕುಟುಂಬ ಕಟ್ಟಿಕೊಳ್ತೇನೆ. ಯಾತಕ್ಕಾಗಿ? ದೇವರು ಸ್ಟಾರ್ಟ್ ಮಾಡಿದ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ. ಆ ಕುಟುಂಬ ವ್ಯವಸ್ಥೆಯಲ್ಲಿ ಪ್ರತಿ ಗಂಡನಿಗೂ ಪ್ರತಿ ಹೆಂಡತಿಗೂ ಜವಾಬ್ದಾರಿ ಇದೆ. ಗಂಡಂದೇರೇ ಪ್ರೀತಿಸ್ರಿ, ಹೆಂಡತಿಯರೇ ಅಧೀನವಾಗಿರಿ. ಈ ವಾಕ್ಯವನ್ನು ಕ್ರಿಯರೂಪದಲ್ಲಿಡುವ ಸ್ವಭಾವ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಇವತ್ತು ಪ್ರತಿ ಗಂಡ ಒಂದು ನಿರ್ಧಾರ ತೆಕ್ಕೊಳ್ಬೇಕು. ನನ್ನ ಹೆಂಡತಿ ಬಲಹೀನಳು, ಕೆಲವು ಸಾರಿ ಅವಸರಪಟ್ಟು ಮಾತಾಡ್ತಾಳೆ, ನಾಲ್ಗೆ ತಪ್ತಾಳೆ, ಇಷ್ಟ ಬಂದಂತೆ ವ್ಯವಹರಿಸ್ತಾಳೆ. ಆದರೆ ಮಾತು ಕೊಟ್ಟಿದ್ದೇನೆ. ಏನಂತ? ಜೀವಿತವೆಲ್ಲ ಪ್ರೀತಿಸ್ತೇನಂತ. ಅದಕ್ಕಾಗಿ ಪ್ರೀತಿಸಬೇಕು. ಸಹೋದರ ಸಹೋದರಿಯರೇ, ಕ್ರಿಸ್ತನು ಮದಲಿಂಗನು, ಸಭೆ ಮದಲಗಿತ್ತಿ, ಆ ಮದಲಿಂಗನು ನಮಗೆ ಪ್ರೀತಿಸಿದ್ದಾನೆ. ನಾವು ಯೋಗ್ಯರ, ಒಳ್ಳೆಯರ, ಬುದ್ಧಿವಂತರ, ನೀತಿವಂತರ, ಅನೀತಿವಂತರು, ನೀತಿಯಿಲ್ಲದವರು, ಬುದ್ಧಿಯಿಲ್ಲದವರು, ಆತ್ಮಿಕತೆ ಇಲ್ಲದವರು, ಕೆಟ್ಟು ಹೋದವರು ನಾವು, ಹಾಳಾದವರು ನಾವು. ಆದರೆ ಕ್ರಿಸ್ತನು ನಮಗೆ ಎಷ್ಟೊಂದು ಪ್ರೀತಿಸಿದನಲ್ವೇ. ಹಾಗೆ ಪ್ರೀತಿಸಿದ ದೇವರೇ ಹೇಳಿದ್ದಾನೆ ಏನಂತ? ತನ್ನ ಪರಿಶುದ್ಧ ಗ್ರಂಥದಿಂದ, ಗಂಡೆಂದೇರೆ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ. ನಿನ್ನ ಹೆಂಡತಿ ಒಳ್ಳೆಯವಳಿಲ್ಲದಿರಬಹುದು, ಆದರೆ ಪ್ರೀತಿಯಿಂದಲೇ ನಿನ್ನ ಹೆಂಡತಿಯನ್ನು ನಿನ್ನ ಮಾರ್ಗದಲ್ಲಿ ತರಬೇಕು. ಹೆಂಡತಿಯರೇ ಖಂಡಿತವಾಗಿ ನಿಮ್ಮ ಗಂಡಂದರಿಗೆ ಅಧೀನವಾಗಬೇಕು. ನನ್ನ ಗಂಡ ಒಳ್ಳೆಯವನಲ್ಲ ಬ್ರದರ್, ನನ್ನ ಗಂಡ ದುರ್ಮಾರ್ಗನು ಬ್ರದರ್, ಅದಕ್ಕಾಗಿ ನಾನು ಅಧೀನವಾಗ್ತಾ ಇಲ್ಲ ಬ್ರದರ್. ಬೈಬಲಲ್ಲಿ ಎಲ್ಲಾದರೂ ಇದೇನಾ ಸಿಸ್ಟರ್? ಒಳ್ಳೆಯವನಾಗಿದ್ರೇನೆ ಅಧೀನವಾಗಂತ, ನೀತಿವಂತನಾಗಿದ್ರೇನೆ ಅಧೀನವಾಗಿರುವಂತ? ಅಬ್ರಹಾಮನ ಆಗಿರುವುದಾದ್ರೆ ಅಧೀನವಾಗು. ನಿಮ್ಮ ಗಂಡೆಂದರೆ ಅಬ್ರಹಾಮನಂತಿದ್ರೇನೆ ಅಧೀನರಾಗಿರಿ, ಇಲ್ಲಂದ್ರೆ ತಿರುಗಿ ಬೀಳ್ರಿ. ಇದೇನಾ? ಇಲ್ಲವೇ. ಗಂಡೆಂದರೆ ಹೆಂಡತಿಯರನ್ನು ಪ್ರೀತಿಸಿ. ಹೆಂಡತಿಯರೇ ಗಂಡೆಂದರಿಗೆ ಒಳಗಾಗಿರಿ. ಮಕ್ಕಳೇ ತಂದೆ ತಾಯಿಗಳನ್ನು ಗೌರವಿಸಿರಿ, ಅವರ ಮಾತು ಕೇಳ್ರಿ. ಕುಟುಂಬದಲ್ಲಿ ಪ್ರೀತಿ ಇಲ್ಲದಿದ್ದರೆ, ಗಂಡ ಪ್ರೀತಿಸದಿದ್ದರೆ, ಹೆಂಡತಿ ಪ್ರೀತಿಸದಿದ್ದರೆ, ಮಕ್ಕಳನ್ನು ಪ್ರೀತಿಸದಿದ್ದರೆ ಆ ಕುಟುಂಬ ಒಂದು ಸ್ಮಶಾನವಾಗಿ ತಯಾರಾಗ್ತದೆ. ಆ ಕುಟುಂಬ ನರಕದಿಂದ ತುಂಬಲ್ಪಡ್ತದೆ. ಕಾರಣ? ಕ್ರಿಸ್ತನಿಲ್ಲದಿರುವುದು. ಕಾರಣ? ಕ್ರಿಸ್ತನ ಪ್ರೀತಿ ಇಲ್ಲದಿರುವುದು. ಎಷ್ಟು ಜನ ಧೈರ್ಯವಾಗಿ ಹೇಳಬಲ್ಲರು? ನಮ್ಮ ಮನೆಯಲ್ಲಿ ದೇವರಿದ್ದಾನೆ,
ಎಷ್ಟು ಜನ ಧೈರ್ಯವಾಗಿ ಹೇಳಬಲ್ಲರು? ನಮ್ಮ ಮನೆಯಲ್ಲಿ ಕ್ರಿಸ್ತನಿದ್ದಾನೆ, ಕ್ರಿಸ್ತನಿದ್ರೆ ಪ್ರೀತಿ ಇರುತ್ತೆ. ಯಾಕಂದ್ರೆ ದೇವರೇ ಪ್ರೀತಿ ಸ್ವರೂಪಿ. ಪ್ರೀತಿಯುಳ್ಳ ದೇವರು ನಮ್ಮ ಮನೆಗಳಲ್ಲಿರುವುದಾದರೆ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಪ್ರೀತಿ ಎಲ್ಲವನ್ನೂ ಕ್ಷಮಿಸುತ್ತದೆ, ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಆ ಪ್ರೀತಿಯುಳ್ಳ ಗಂಡ ಹೆಂಡತಿ ಮನೆ ಕಟ್ಟಿಕೊಳ್ತಾರೆ. ಈ ದಿನ ಈ ಮಾತು ಕೇಳಿಸಿಕೊಳ್ಳುವ ಸಹೋದರ ಸಹೋದರಿ, ಕುಟುಂಬದಲ್ಲಿ ಪ್ರೀತಿಯುಳ್ಳವರಾಗಿ ಜೀವಿಸ್ತಿದ್ದೀರಾ? ಇಲ್ಲದಿದ್ರೆ ಇಂದಿನಿಂದ ಆರಂಭಿಸು. ಮಾತಿಗೆ ಹೆಂಡತಿ ಮೇಲೆ ಸುಮ್ಮನೆ ಸಿಟ್ಟಾಗಬೇಡ. ಸಣ್ಣ ಸಣ್ಣ ಮಾತಿಗೆ ಗಂಡನ ಜೊತೆ ಸುಮ್ಮನೆ ಜಗಳ ಆಡಬೇಡ. ಅಷ್ಟಲ್ಲದೆ ಈ ಜಗಳಗಳೆಲ್ಲ ನಿನ್ನ ಸ್ವಂತ ಮಕ್ಕಳ ಮುಂದೆ ಒಂದು ವೇಳೆ ಪ್ರದರ್ಶಿಸುತ್ತಿರುವುದಾದರೆ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಮುದ್ರೆ ಹಾಕ್ತಾ ಇದ್ದಿ. ಏನಂತ? ದುರ್ಮಾರ್ಗನಾದ ಗಂಡನಂತೆ, ದುರ್ಮಾರ್ಗಳಾದ ಹೆಂಡತಿಯಂತೆ, ತಂದೆಯೆಂದು ತಾಯಿಯೆಂದು ಸೈತಾನನು ಒಳಸಂಚು ಹಾಕಿದ್ದಾನೆ. ಯಾವುದು ಆ ಒಳಸಂಚು? ಕ್ರೈಸ್ತಿಯ ಕುಟುಂಬದಲ್ಲಿ ಪ್ರೀತಿ ಇಲ್ಲದಂತೆ ಮಾಡಬೇಕು. ಇವತ್ತು ಆ ಒಳಸಂಚನ್ನು ಒಡೆದು ಹಾಕೋಣವೇ? ಇವತ್ತು ಆ ಒಳಸಂಚನ್ನು ನಾಶ ಮಾಡಿ ಕುಟುಂಬ ಮೌಲ್ಯಗಳನ್ನು ಬೆಳೆಸಿ ಕ್ರಿಸ್ತನು ಬಯಸುವ ರೀತಿಯಲ್ಲಿ ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡೋಣವೇ? ಹಾಗಾದರೆ ಏನು ಮಾಡಬೇಕು? ಪ್ರತಿ ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಪ್ರತಿ ಹೆಂಡತಿ ಗಂಡನಿಗೆ ಅಧೀನವಾಗಬೇಕು, ಅದರ ಪ್ರತಿಯಾಗಿ ಕುಟುಂಬ ಕಟ್ಟಲ್ಪಡಬೇಕು. ಒಂದು ದಿವಸ ಎರಡು ಜಿಂಕೆಗಳು ಬಹಳ ಮೇವು ತಿಂದ ನಂತರ ದಾಹವಾಯ್ತಂತೆ. ಓಡಾಡ್ತಾ 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 ಅರಣ್ಯದಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಾಡ್ದು ನೀರು ಸಿಗಲಿಲ್ಲ ಅಂತೆ. ಗಂಡ ಹೆಂಡತಿಯರೇ ಜಾಗ್ರತೆ ಅಂತ ಕೇಳಬೇಕು, ನೀರು ಸಿಗಲಿಲ್ಲ. ಓಡಾಡಿ 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 ಗಂಟೆಗಳವರೆಗೂ ಓಡಾಡಿದರೆ ಅವುಗಳಿಗೆ ಒಂದು ಸಣ್ಣ ತಗ್ಗು ಕಾಣಿಸ್ತು. ಆ ತಗ್ಗಿನಲ್ಲಿ ಸ್ವಲ್ಪ ನೀರು ಕಾಣಿಸಿದ್ವು. ಆ ನೀರು ನೋಡಿದ ಕೂಡಲೇ ಆ ಜಿಂಕೆಗಳಿಗೆ ಪ್ರಾಣ ಬಂದಂತಾಯ್ತು. ಓಡಾಡಿ ಹೋಗಿ ಆ ಗಂಡು ಜಿಂಕೆ ಹೆಣ್ಣು ಜಿಂಕೆ ಆ ತಗ್ಗಿನೊಳಗಡೆ ಮುಖ ಹಾಕಿ ಕುಡಿಯಬೇಕು ಅಂದುಕೊಳ್ಳುವಾಗ ತಕ್ಷಣವೇ ಒಂದೇ ಸಾರಿ ಬ್ರೇಕ್ ಹಾಕದು. ಗಂಡು ಜಿಂಕೆಯೇನೋ ಹೆಣ್ಣು ಜಿಂಕೆಗೆ ನೋಡಿ ನೀನು ಕುಡಿ ಅಂತ ಹೇಳ್ತು, ಹೆಣ್ಣು ಜಿಂಕೆಯೇನೋ ನಾನು ಬೇಡ ನೀನು ಕುಡಿ ಅಂತು. ಗಂಡು ಜಿಂಕೆ ಅಂತದೆ ಬೇಡ ಬೇಡ ಮೊದಲು ನೀನು ಕುಡಿ. ಹೆಣ್ಣು ಜಿಂಕೆ ಅಂತದೆ ಇಲ್ಲ ಇಲ್ಲ ಮೊದಲು ನೀನು ಕುಡಿ. ಎರಡೂ ಕುಡಿತಾ ಇಲ್ಲ. ಯಾಕೆಂದರೆ ಆ ತಗ್ಗಿನಲ್ಲಿ ಗುಟುಕು ನೀರಷ್ಟೇ ಇದೆ, ಯಾರು ಕುಡಿದ್ರೂ ಮುಗ್ದೋಗುತ್ತೆ. ಅದಕ್ಕಾಗಿ ಗಂಡ ಗಂಡು ಜಿಂಕೆ ಹೇಳ್ತದೆ ಮೊದಲು ನೀನು ಕುಡಿ, ಹೆಣ್ಣು ಜಿಂಕೆ ಅಂತದೆ ಬೇಡ ಬೇಡ ಮೊದಲು ನೀನು ಕುಡಿ. ಎರಡೂ ಅಂದುಕೊಳ್ತಾ ಇವೆ ಆದರೆ ನೀರು ಕುಡಿತಿಲ್ಲ. ಆಗ ಅವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಸರಿ ಇಬ್ರು ಒಟ್ಟಿಗೆ ಸೇರಿ ಕುಡಿಯೋಣ ಹಾಗಂದುಕೊಂಡು ಗಂಡು ಜಿಂಕೆ ಹೆಣ್ಣು ಜಿಂಕೆ ಎರಡೂ ಕೂಡ ತಮ್ಮ ಮುಖಗಳನ್ನು ನೀರಲ್ಲಿಟ್ಟುವು. ಕುಡಿಯುತ್ತಾ ಇವೆ, ಕುಡಿಯುತ್ತಾ ಇವೆ, ಕುಡಿಯುತ್ತಾ ಇವೆ. ಇರೋದು ಗುಟುಕು ನೀರು ಆದರೆ ಅದು ಮುಗಿದು ಹೋಗ್ತಲೇ ಇಲ್ಲ. ಕಾರಣ ಹೇಳಬೇಕು, ಹೇಳ್ರಿ. ಗಂಡು ಜಿಂಕೆ ಅನ್ಕೊಳ್ತಿದೆ ಮೊದಲು ನನ್ನ ಹೆಂಡತಿ ಕುಡಿಲಿ, ಹೆಂಡತಿ ಜಿಂಕೆ ಅನ್ಕೊಳ್ತಾ ಇದೆ ಮೊದಲು ನನ್ನ ಗಂಡ ಕುಡಿಲಿ. ಎರಡು ಕೂಡ ಒಬ್ಬರನ್ನೊಬ್ಬರು ಮಿತಿಮೀರಿ ಪ್ರೀತಿಸುವುದರಿಂದ ಎದುರಿರುವ ವ್ಯಕ್ತಿಗೆ ಮೊದಲು ಅವಕಾಶ ಕೊಡ್ತಾರೆ. ಹೀಗೆ ಹೇಳ್ತಾ ಇದ್ರೆ ಕೆಲವು ಹೆಂಡತಿಯರು ಅಂದ್ಕೊಳ್ತಾ ಇದ್ದಾರೆ, ಅಂತ ಗಂಡ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೋ. ಕೆಲವು ಗಂಡಂದಿರು ಅಂದುಕೊಳ್ತಾರೆ ಇಂಥ ಹೆಂಡತಿಯರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನೆಗೆ ಬರೋದ್ರೊಳಗೆ ಎಲ್ಲ ಖಾಲಿ ಮಾಡಿಬಿಡ್ತಾಳೆ. ಏನು ಅಡಿಗೆ ಮಾಡಿದ್ದು ಸ್ವಲ್ಪ ಖಾಲಿ ಆಗ್ತದೆ, ಏನಾದರೂ ಉಳಿಸಿದ್ರೆ ಆ ಟೇಬಲ್ ಮೇಲೆ ಅಲ್ಲಿ ಇಟ್ಟಿರ್ತಾಳೆ. ಇವನು ಹೋಗಿ ಅಲ್ಲಿ ಇಲ್ಲಿ ಆರಿಸಿ ನೋಡಿ ಏನಾದರೂ ಪೀಸ್ ಇದೇನ ನೋಡಿ ಇದ್ದಾರಾ ಅಂತ ಹೆಂಡತಿಯರು. ಗಂಡ ಬರೋದಕ್ಕಿಂತ ಮುಂಚೆನೇ ಎಲ್ಲ ಖಾಲಿ ಮಾಡುವವರು ಇದ್ದಾರಾ? ಗಂಡೆಂದರು ಹೊರಗಡೆ ಚೆನ್ನಾಗಿ ಬಿರಿಯಾನಿ ತಿನ್ನುವಂಥವರು, ಚೆನ್ನಾಗಿ ಮಾಂಸ ತಿಂದು ಹೊಟ್ಟೆ ತುಂಬ ತಿಂದು ಮನೆಗೆ ಬಂದು ಏನ್ರಿ ಊಟ ಮಾಡ್ರಿ ಅಂದರೆ ತಿಂದು ಬಂದಿದ್ದೀನಿ ಬಿಡು ಇದ್ದಾರಾ? ದಯವಿಟ್ಟು ಗಮನಿಸಿ, ಎಂದಾದರೂ ಹೊರಗಡೆ ಹೋದರೆ, ಸಾಧಾರಣ ಹೊರಗೆ ಹೋಗೋದೇ ಕಡಿಮೆ, ಒಂದು ವೇಳೆ ಹೊರಗೆ ಹೋದರೆ ತಿರುಗಿ ಬರುವಾಗ ಖಂಡಿತವಾಗಿ ನನ್ನ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಫೋನ್ ಮಾಡ್ತೇನೆ. ನಾನು ಹೀಗೆ ಕೆಲಸಕ್ಕಾಗಿ ಹೊರಗೆ ಬಂದೆ, ಮನೆಗೆ ಹಿಂತಿರುಗಿ ಬರ್ತಿದ್ದೇನೆ, ನಿಮಗೇನಾದರೂ ತರಬೇಕಂತೀರಾ? ನಾನು ಸ್ವಂತವಾಗಿ ತಿನ್ನೋದು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೇವಕನಾದ ನಾನು ಹೊಟ್ಟೆಬಾಕನಾಗಿರಬಾರ್ದು, ಅದು ಬೈಬಲ್ನ ಆಜ್ಞೆ. ಆದರೆ ಒಮ್ಮೆ ಬಹಳ ತಿನ್ನುವಂಥವನು, ಅಬ್ಬೋ ಬಹಳ ತಿಂತಾ ಇದ್ದೆ. ಆದರೆ ಯಾವಾಗ ಸೇವೆಯನ್ನು ನನ್ನ ಭುಜದ ಮೇಲೆ ಹಾಕೊಂಡು ತಿನ್ನುವವನಾಗಲಿ ನಿದ್ದೆ ಮಾಡುವವನಾಗಿ ಸೋಮಾರಿಯಾಗಿ ಗುಡ್ ಬೈ ಹೇಳದೆ ಈ ಮೂರಕ್ಕೆ ನನ್ನಲ್ಲಿ ಸ್ಥಳ ಇರಬಾರ್ದಂಥೇಳಿ ಅವುಗಳಿಗೆ ರಜೆ ಕೊಟ್ಟೆ. ಅಂದಿನಿಂದ ಮತ್ತೆ ಭೇಟಿಯಾಗಿಲ್ಲ ಅವಕ್ಕೆ. ಜಾಗ್ರತೆ ಎಂದು ಕೇಳ್ರಿ, ನಾನು ಖಚಿತವಾಗಿ ಮನೆಗೆ ಫೋನ್ ಮಾಡ್ತೇನೆ.
ನನ್ನ ಹೆಂಡತಿಗೆ ಇಲ್ಲವೇ ಮಕ್ಕಳಿಗೆ ಫೋನ್ ಮಾಡಿ ಹೊರಗಡೆ ಬಂದಿದ್ದೇನೆ, ಏನಾದರೂ ತರಬೇಕನ್ನುತ್ತೀರಾ? ಯಾಕೆ ಹಾಗೆ? ಹೊರಗಡೆ ಎಲ್ಲಾದರೂ ಮೀಟಿಂಗ್ಸ್ಗಳಲ್ಲಿ ಒಳ್ಳೆ ರೀತಿಯಾಗಿ ಊಟ ಮಾಡಿದ್ದೀನಿ ಅನ್ಕೊಳ್ರಿ. ಹಾ, ಮತ್ತೆ ಹೆಂಡತಿ ಸಂಗತಿ ಏನು? ಮಕ್ಕಳ ಸಂಗತಿ ಏನು? ಪಾಸ್ಟರ್ಗಳೇ, ಹೊರಗಡೆ ಪಾಸ್ಟರ್ಸ್ ಫೆಲೋಶಿಪ್ ಮತ್ತೊಂದು ಕಡೆನೋ ಇನ್ನೊಂದು ಕಡೆನೋ ಚೆನ್ನಾಗಿ ನೀವು ಹೋಗ್ತೀರಿ, ಅಟೆಂಡ್ ಆಗ್ತೀರಿ, ಅಟೆಂಡ್ ಆಗಿ ಚೆನ್ನಾಗಿ ನೀವು ಊಟ ಮಾಡ್ತೀರಿ. ಆದರೆ ನಿಮ್ಮ ಹೆಂಡತಿ ಸಂಗತಿ ಏನು? ಮನೆಯಲ್ಲಿ ಊಟ ಮಾಡಿದಳೋ ಇಲ್ವೋ? ಮನೆಯಲ್ಲಿ ಅಡಿಗೆ ಆಗಿದೆನೋ ಇಲ್ವೋ? ಮನೆಯಲ್ಲಿ ಮಕ್ಕಳು ಊಟ ಮಾಡಿದ್ರೋ ಇಲ್ವೋ ಆಲೋಚಿಸಬೇಕಾ ಬೇಡ? ಹೊರಗಡೆ ನೀವು ತಿಂದು ಬಂದ್ರೆ ಸಾಕಾ? ಹೊರಗಡೆ ನಿಮ್ಮ ಹೊಟ್ಟೆ ತುಂಬಿಕೊಂಡ್ರೆ ಸಾಕಾ? ನೋ. ಇಂದಿನಿಂದ ಪ್ರತಿ ಗಂಡ ಹೊರಗಡೆ ಯಾವುದಾದ್ರೂ ಫಂಕ್ಷನ್ನಲ್ಲಿ ಊಟ ಮಾಡ್ತಿದ್ರೆ ಖಂಡಿತವಾಗಿ ಹೆಂಡತಿಯನ್ನು ನೆನೆಸ್ಕೊಳ್ಬೇಕು. ಪ್ರತಿ ಹೆಂಡತಿ ಅಡಿಗೆ ಮಾಡಬೇಕಾದ್ರೆ ಗಂಡನಿಗಿಷ್ಟವಾದದ್ದನ್ನೇ ಮಾಡಬೇಕು ಎಂದು ಗಂಡ ನೆನಪಿಗೆ ಬರಬೇಕು ಅಷ್ಟೇ ಹೊರತು ಖಾರ ತೆಗೆದುಕೊಂಡು ಬಂದು ಹಾಕಿ ಕೆಲ್ಸಕ್ಕೆ ಬಾರ್ದವನು ಅಂತ ಮಾತಂತಾನ? ಅವನು ಹೇಗೆ ತಿಂತಾನೆ ನೋಡೋಣ. ಈ ಪಲ್ಲೆ ಹೇಗೆ ತಿಂತಾನೆ ನೋಡೋಣ. ನಾನು ಪಲ್ಲೆಯಿಂದಲೋ ಖಾರದಿಂದಲೋ ನಿಮ್ಮ ಪ್ರೀತಿ ತೋರಿಸಬೇಡಿ. ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಸೈತಾನನೇ ಕುತಂತ್ರ ಹಾಕ್ತಾನೆ. ಏನಂತ? ಕುಟುಂಬದಲ್ಲಿ ಪ್ರೀತಿ ಇಲ್ಲದಂತೆ ಮಾಡುವಂಥದ್ದು. ಕ್ರೈಸ್ತೀಯ ಸಮಾಜವೇ, ಕರೆ ಕೊಡ್ತಾ ಇದ್ದೇನೆ, ಇನ್ನು ಮೇಲೆ ನಮ್ಮ ಮನೆಗಳಲ್ಲಿ ದೇವರು ಇರಬೇಕು. ಯಾವ ದೇವರು? ಪ್ರೀತಿ ಸ್ವರೂಪನಾದ ದೇವರು ಇರಬೇಕು. ಆ ದೇವರು ಇರುವ ಸ್ಥಳದಲ್ಲಿ ಗಂಡನಲ್ಲಿ ಪ್ರೀತಿ ಇರುತ್ತೆ, ಹೆಂಡತಿಯಲ್ಲಿ ಪ್ರೀತಿ ಇರುತ್ತೆ, ಮಕ್ಕಳಲ್ಲಿ ಪ್ರೀತಿ ಇರುತ್ತೆ. ಈ ದಿವಸ ಮಾತು ಕೊಡ್ತೀರಾ? ಇಂದಿನಿಂದ ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯಿಂದ ತುಂಬಿಕೊಳ್ಳುತ್ತೇವೆ. ಹಾಗಂತ ಮಾತು ಕೊಡ್ತೀರಾ? ಹೌದು ಅನ್ನುವರು ಕೈ ತೋರಿಸಿ. ಸೈತಾನ ನಿಮ್ಮ ಮನೆಯಿಂದ ಖಂಡಿತ ಓಡಿ ಹೋಗ್ತಾನೆ. ಇನ್ಮೇಲೆ ಅವನಿಗೆ ನಿಮ್ಮ ಮನೆಯಲ್ಲಿ ಸ್ಥಳ ಇರುವುದೇ ಇಲ್ಲ. ಪ್ರೀತಿಯೇ ಪ್ರೀತಿಯೇ ಸಮಸ್ತಕ್ಕೂ ಆ ಜಯವನ್ನು ಒದಗಿಸುತ್ತದೆ. ಪರಿಶುದ್ಧನಾದ ತಂದೆ ಬಹು ಸ್ಪಷ್ಟವಾಗಿ ಸೈತಾನನ ಒಂದು ಒಳಸಂಚು ಏನೆಂದು ಬಯಲುಪಡಿಸುತ್ತಲೇ ಆ ಒಳಸಂಚುಗಳನ್ನು ಒಡೆದು ಹಾಕುವಂತೆ ಮಾಡಲು ಒಂದು ಕ್ರೈಸ್ತ ಕುಟುಂಬವಾಗಿ ನಾವೇನ್ ಮಾಡಬೇಕು? ಹಾಗೆ ನಮ್ಮನ್ನು ಕಲಿಸಿದ್ದಕ್ಕಾಗಿ ಸ್ತೋತ್ರಗಳು, ವಂದನೆಗಳು. ಪ್ರತಿ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಪ್ರೀತಿ ಹಂಚಿಕೊಳ್ಬೇಕು. ಅದು ಮಕ್ಕಳು ನೋಡಬೇಕು, ಅವರು ಹೇಳುವವರಾಗಬೇಕು. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಬಹಳ ಪ್ರೀತಿಯುಳ್ಳವರು, ಬಹಳ ಆತ್ಮೀಕರು, ಅದ್ಭುತವಾದ ತಂದೆ ತಾಯಿಗಳು, ಹೇಳುವವರಾಗಿರಬೇಕು. ತಂದೆಗಳೇ, ಅವರ ಮುಂದೆ ಹೊಡ್ಕೊಂಡ್ರೆ ನಾಳೆ ಅವರೇ ತಿರುಗಿ ಬಿದ್ದು ನಿಮ್ಮನ್ನು ಹೊಡಿಲಿಕ್ಕೆ ಬರ್ತಾರೆ. ಅಯ್ಯಾ, ಇಂಥ ವ್ಯವಸ್ಥೆಯಿಂದ ಬಿಡಿಸಿರಿ. ಕುಡಿಯುತ್ತಾ ತಿರುಗಾಡುವಂಥವರು, ಜೂಜಾಟಗಾರರು, ಗಂಡನನ್ನು ಬಾಧಿಸುವ, ನೋವಿಸುವ, ಶೋಧಿಸುವ ಜಗಳಗಂಟಿ ಹೆಂಡತಿಯರು ಮಾರ್ಪಡಬೇಕು. ಮಕ್ಕಳಿಗೆ ಮಾದರಿಕರವಾಗಿ ತಯಾರಾಗಬೇಕು, ಪರಿಶುದ್ಧರಾಗಿ ಬದುಕಬೇಕು ಅಂತ ಕೃಪೆ ಅನುಗ್ರಹಿಸ್ರಿ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.